ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ತಹಸೀಲ್ದಾರ್ ಆಫೀಸ್ನಲ್ಲಿ ದಲಿತ ಶಿರಸ್ತೇದಾರರಿಗೆ ಲೈಂಗಿಕ ಕಿರುಕುಳ ನೀಡಿದ ತಹಸೀಲ್ದಾರ್ ಅಂಬರೀಶ್ ಬಿರಾದಾರ್ ವಿರುದ್ಧ ಪ್ರಕರಣ ದಾಖಲಿಸಿ ಇವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ಯಲ್ಲಪ್ಪ ಹಿರೇಬಾದರದಿನ್ನಿ ಆಗ್ರಹಿಸಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ಉನ್ನತ ದರ್ಜೆಯ ಹುದ್ದೆಯಲ್ಲಿರುವ ಮಹಿಳೆಗೆ ರಕ್ಷಣೆ ಅಥವಾ ನ್ಯಾಯವಿಲ್ಲವೆಂದರೆ ಕಾನೂನು ಯಾವ ಹಂತಕ್ಕೆ ಹೋಗಿದೆ ಎಂದು ಪ್ರಶ್ನೆಯನ್ನ ಇಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮತ್ತು ಸಾಮಾಜಿಕ ಬಹಿಷ್ಕಾರ, ಜಾತಿ ನಿಂದನೆ, ಲೈಂಗಿಕ ಕಿರುಕುಳ, ಅತ್ಯಾಚಾರವೆಸಗಿ ಕೊಲೆ ಪ್ರಕರಣ ಮಾಡಿ ಮತ್ತು ಘಟನೆಗಳು ಜರುಗಿ ದಲಿತರ ಮೇಲೆ ದೌರ್ಜನ್ಯಗಳನ್ನು ಹೆಚ್ಚಾಗುತ್ತಿದ್ದು ನೋವುಂಡ ದಲಿತರು ಪ್ರಕರಣ ದಾಖಲಿಸಲು ಠಾಣೆಗೆ ಹೋದರೆ ಪ್ರತಿ ದೂರು ದಾಖಲಾಗುತ್ತವೆ, ಆದರೆ ದಲಿತರದ್ದು ದಾಖಲು ಮಾಡಿಕೊಳ್ಳುತ್ತಿಲ್ಲ. ಇದರಿಂದಾಗಿ ದಲಿತರು ನೋವುಂಡು ಹೇಳಲಾಗದ ಪರಿಸ್ಥಿತಿ ಉದ್ಭವವಾದಂತಾಗಿದೆ. ಅಷ್ಟೇ ಅಲ್ಲದೆ ಮಾನವೀಯ ಶಿರಸ್ತೇದಾರಳಾದ ವಾಸವಿಯವರು ಹಲವಾರು ದಿನಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ವಾಸವಿಯವರಿಗೆ ತಹಸೀಲ್ದಾರ್ ಅಂಬರೀಶ್ ಬಿರಾದಾರ್ ಇವರು ಈ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದ. ಈ ವಿಷಯವನ್ನು 21ರಂದು ಅವರ ಗಂಡನಿಗೆ ತಿಳಿದಾಗ ಅಮರೇಶ್ ಬಿರಾದಾರ್ ವಿರುದ್ಧ ತರುವಾಯ 22/9/2020 ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಿರುತ್ತಾರೆ. ತದನಂತರ ಮರುದಿನ 23/9/2020 ಸ್ಟೇಷನ್ಗೆ ಬೆಳಗ್ಗೆ 11 ಗಂಟೆಗೆ ಹೋದಾಗ ದೂರು ದಾಖಲಿಸಿಕೊಳ್ಳದ ಸಾಯಂಕಾಲ 4 ಗಂಟೆಗೆ ಬನ್ನಿ ಎಂದು ವಾಪಸ್ ಕಳುಹಿಸುತ್ತಾರೆ. ಮರುದಿನ ಮತ್ತೆ ಪೊಲೀಸ್ ಠಾಣೆಗೆ ಹೋದಾಗ ಡಿಸಿ ಅವರ ಆದೇಶ ಬಂದ ನಂತರ ದೂರನ್ನು ದಾಖಲಿಸುತ್ತೇವೆ ಎಂದು ಅವರನ್ನು ವಾಪಸ್ ಕಳುಹಿಸುತ್ತಾರೆ. ಈ ರೀತಿ ಒಬ್ಬ ಮಹಿಳೆ ಗಾಯವಾದರೆ ಯಾವ ರೀತಿ ದಲಿತರ ಮಹಿಳೆಯರು ಆಫೀಸ್ನಲ್ಲಿ ಕೆಲಸ ಮಾಡಬೇಕೆಂಬುದು ಅವರಿಗೆ ಬಹಳ ನೋವುಂಟು ಮಾಡಿದೆ. ಇಷ್ಟೆಲ್ಲ ನಡೆದರೂ ತಹಸೀಲ್ದಾರರು ಮಾಡುತ್ತಿಲ್ಲ, ಇನ್ನೂ ಕೂಡ ಪ್ರಕರಣ ದಾಖಲಿಸಿಲ್ಲ. ಆದರೆ ಏನಿದರ ಅರ್ಥ, ಮಹಿಳೆಯರಿಗೆ ನ್ಯಾಯ ಎಲ್ಲಿದೆ ಎಂಬ ಪ್ರಕರಣ ಈಗ ಬೆಳಕಿಗೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕಲು ಹುನ್ನಾರ ನಡೆದಿದೆ. ಮಹಿಳೆಗೆ ನ್ಯಾಯ ಕೊಡಲೇಬೇಕು ಮತ್ತು ತಹಸೀಲ್ದಾರ್ ವಿರುದ್ಧ ಪ್ರಕರಣ ದಾಖಲಿಸಬೇಕು. ಪ್ರಕರಣ ದಾಖಲಾಗದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಗತಿಪರ ಸಂಘಟನೆಯ ವತಿಯಿಂದ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳಿಗೆ ಪತ್ರಿಕಾ ಹೇಳಿಕೆ ಮುಖಾಂತರ ಎಚ್ಚರಿಕೆಯನ್ನು ನೀಡುತ್ತೇವೆ ಎಂದು ತಿಳಿಸಲಾಗಿದೆ. ಲೈಂಗಿಕ ಕಿರುಕುಳ ಸಂಹಿತೆ ಅಂದ್ರೆ 2013ರಲ್ಲಿ ಅದು ರಚನೆಯಾಗುತ್ತೆ. ಆ ಒಂದು ಸಮಿತಿಗೆ ಒಪ್ಪಿಸಿರ್ತಕ್ಕಂಥದ್ದನ್ನ ತಮಗೆಲ್ಲೂ ಗೊತ್ತಿರುವಂತ ವಿಷಯ. ಆ ಸಮಿತಿ ಅಧ್ಯಕ್ಷರು ಈ ದೇವದುರ್ಗಿನ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಇಂದ್ರ ಅವರು. ಅವರು ಕೂಡ ಒಬ್ಬ ಶಿಸ್ತಿನ ಅಧಿಕಾರಿ, ಬಹಳ ಪ್ರಾಮಾಣಿಕ ದಕ್ಷ ಅಧಿಕಾರಿ ಕೂಡ ಹೌದು. ಆದಷ್ಟು ಕೂಡಲೇ ಆ ಒಂದು ತನಿಖಾ ವರದಿಯನ್ನ ಬಹಳ ನಿಷ್ಪಕ್ಷಪಾತವಾಗಿ ಯಾವುದೇ ಒಂದು ಒತ್ತಡಕ್ಕೆ ಮಣಿಲಾರದೆ ಅತಿ ಶೀಘ್ರದಲ್ಲಿ ಕೊಟ್ಟು ಕೊಡಬೇಕು. ಅಷ್ಟೆಲ್ಲ ಒಂದು ನಮಗೆ ಸಂಶಯ ಏನು ವ್ಯಕ್ತವಾಗುವುದಿಲ್ಲ ಅಂದ್ರೆ, ಕಳೆದ ಒಂದೂವರೆ ತಿಂಗಳಲ್ಲಿ ಈಗ ಪಕ್ಕದ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಒಂದಿದ್ದು ಇದೇ ಒಂದು ತರಹದ ಒಂದು ಘಟನೆ ಜರುಗುತ್ತದೆ. ಅಲ್ಲೇ ತಹಸೀಲ್ದಾರರು ಅಲ್ಲಿರ್ತಕ್ಕಂತಹ ತಮ್ಮ ಮಹಿಳಾ ಸಹೋದ್ಯೋಗಿ ಮೇಲೆ ಅವರೇನು ಲೈಂಗಿಕ ಕಿರುಕುಳ ಕೊಡ್ತಾರೆ, ನೇರವಾಗಿ ಕಚೇರಿಯಲ್ಲಿ ಅವರಿಗೆ ಕಿಸ್ ಮಾಡಿರ್ತಕ್ಕಂಥ ತಾವೆಲ್ಲ ಮಾಧ್ಯಮಗಳಲ್ಲಿ ಗಮನಿಸಿದ್ವಿ. ಅಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ನಲ್ಲಿ ಆ ಮಹಿಳೆ ದೂರು ಸಲ್ಲಿಸಿದಾಗ ಅಲ್ಲಿ ಪ್ರಕರಣ ದಾಖಲಾಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ಸೇಮ್ ಘಟನೆ ಮಾನ್ಯ ಮುಖ್ಯಮಂತ್ರಿಯವರ ತವರು ಜಿಲ್ಲೆ ಆಗಿರತಕ್ಕಂಥ ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ನಡೆದಿದೆ. ಅಲ್ಲಿ ಕೂಡ ತಹಸೀಲ್ದಾರರು ಒಬ್ಬ ಗ್ರಾಮ ಸಹಾಯಕಿಯ ಮೇಲೆ ಲೈಂಗಿಕ ಕಿರುಕುಳವನ್ನ ಕೊಟ್ಟು ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ರ ಬಗ್ಗೆ ದೂರು ಆ ಮಹಿಳೆ ಕೊಟ್ಟಾಗ ಆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇಮಿಡಿಯೇಟ್ ಆಗಿ ದೂರನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಆದರೆ ಮಾನವಿಯಲ್ಲಿ ಕೂಡ ಸೇಮ್ ಕೇಸು, ಲಿಖಿತವಾಗಿರ್ತಕ್ಕಂಥ ಬಲವಾದ ಸಾಕ್ಷಿಗಳು ಅಧಿಕೃತವಾಗಿ ಸಾಕ್ಷಿಗಳನ್ನ ಕೊಟ್ಟು ಇವತ್ತೇನು ದೂರನ್ನು ಕೊಡಕ್ಕೆ ಹೋಗ್ತಾರೆ, ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ದೂರನ್ನು ಯಾಕೆ ದಾಖಲಿಸುವುದಿಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ. ಈ ಸಂದರ್ಭದಲ್ಲಿ MRHS ಜಿಲ್ಲಾಧ್ಯಕ್ಷ ಅಬ್ರಹಾಂ ಹೊನ್ನುಟಗಿ, ಅಮರೇಶ್ ಹಿರೇಬಾದರ ದಿನ್ನಿ, ವೀರೇಶ್, ಗಣೇಶ್ ಸೇರಿದಂತೆ ಹಲವಾರು ಮುಖಂಡರು ಕೂಡ ಇದೇ ವೇಳೆ ಸಾಥ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಆರ್ ಚನ್ನಬಸವ, ಬಾಗಲವಾಡ್, S9 TV, ಮಾನವಿ.